रिपोर्ट न्यूज़ 18। पीएसई एग्जाम हगरण रुवारी केईए एफडीए परीक्षे अक्रम रुवारी कांपौंड हारी एस्केप आगिद्द वीर आरडी पाटील अंधनागिद्दाने एल्लि सिक्किबिद्द हेगे सिक्किबिद्द अन्नोदर बग्गे समग्र वरदियन्न निमगे तोरिसुत्तेने। पीएसआई हगरण एफडीए हगरण निगम मंडली नेमकदल्लू अक्रम एसगिद्दे किंगपिन आरडी पाटील मोन्ने कलबुर्गी अपार्टमेंट एस्केप आगिद्द आरडी पाटील महाराष्ट्र सोलापुर बळि सिक्किबिद्दाने। आरडी पाटील बंधिसिद्दारे कलबुर्गी नगर अशोक नगर ठाणे पोलीसरु। कळेद 12 दिनगळिंदलू आडुत्तिद्द कळ्ळ पोलीस आटक्के कडेगू ब्रेक् बिद्दिदे। आरडी पाटील बंधनक्कू मुन्न प्रकरण संबंध कलबुर्गियल्लि 3 मंदियन्न पोलीसरु अरेस्ट माडिद्रु। आरडी पाटीलगे बाडिगे नीडिद्द अपार्टमेंट्न मालिक शहापुरद शंकरगौड याळवार हागू अपार्टमेंट्न व्यवस्थापक दिलीप पवारनन्न बंधिसलागित्तु। अदाद बळिक आरडी पाटील सहचर शिवकुमारनन्न बंधिसलागिदे। आरडी पाटील जोते फोन संपर्कदल्लिद्द आरोपद मेले शिवकुमारनन्न बंधिसि विचारणे नडेसलागित्तु। इडी प्रकरण राजकीय संचलन मूडिसिद्दंतू सत्य। 2021 जनवरी 21 कर्नाटक पोलिस इलाखेयिंद 545 पीएसआई हुद्देगळ नेमकाति प्रकटवागित्तु। 2022 जनवरी 1 गृह सचिव आरग ज्ञानेंद्ररन्न भेटियागि अक्रमद बग्गे अभ्यर्थिगळु दूरु कोट्टिद्रु। 2022 जनवरी 18 545 पीएसआई नेमकातिय तात्कालिक आय्के पट्टि प्रकटवागित्तु। 2022 फेब्रवरी 7 तात्कालिक आय्के पट्टि तडेगे नेमकाति विभागद एडिजि सूचने नीडिद्रु। 2022 ಏಪ್ರಿಲ್ 7 ರಂದು ರಾಜ್ಯ ಸರ್ಕಾರದಿಂದ ಪಿಎಸ್ಐ ನೇಮಕಾತಿ ಅಕ್ರಮದ ತನಿಖೆ ಸಿಐಡಿ ಗೆ ವಹಿಸಲಾಯಿತು। 2022 ಏಪ್ರಿಲ್ 9 ರಂದು ಪಿಎಸ್ಐ ಹಗರಣಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿ ವೀರೇಶ್ನನ್ನ ಬಂಧಿಸಲಾಯಿತು। 2022 ಏಪ್ರಿಲ್ 21 ರಂದು ಪ್ರಮುಖ ಆರೋಪಿ ದಿವ್ಯಾ ಹಾಗರ್ಗೆ ಸೇರಿ ಐವರನ್ನ ಮಹಾರಾಷ್ಟ್ರದ ಪುಣೆಯಲ್ಲಿ ಬಂಧಿಸಲಾಯಿತು। 2022 ಏಪ್ರಿಲ್ 22 ರಂದು ಅಫ್ಜಲ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಂತೇಶ್ ಪಾಟೀಲ್ ಬಂಧನವಾಯಿತು। 2022 ಏಪ್ರಿಲ್ 27 ರಂದು ಪೊಲೀಸ್ ನೇಮಕಾತಿ ವಿಭಾಗದ ಎಡಿಜಿಪಿ ಅಮೃತಪಾಲ್ ವರ್ಗಾವಣೆ ಆಯಿತು। 2022 ಏಪ್ರಿಲ್ 29 ರಂದು ಪಿಎಸ್ಐ ನೇಮಕಾತಿ ಮರುಪರೀಕ್ಷೆಗೆ ನಿರ್ಧರಿಸಿತು ಬಿಜೆಪಿ ಸರ್ಕಾರ। 2022 ಏಪ್ರಿಲ್ 30 ರಂದು ಸರ್ಕಾರದ ಮರುಪರೀಕ್ಷೆ ವಿರೋಧಿಸಿ ಬೆಂಗಳೂರಿನಲ್ಲಿ 400 ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಂದ ಪ್ರತಿಭಟನೆ ನಡೆಯಿತು। 2022 ಮೇ 1 ರಂದು 400 ಕ್ಕೂ ಹೆಚ್ಚು ಅಭ್ಯರ್ಥಿಗಳ ವಿಚಾರಣೆ ನಡೆಸಿತು ಸಿಐಡಿ। 2022 ಮೇ 10 ರಂದು ನೇಮಕಾತಿ ವಿಭಾಗದ 4 ಅಧಿಕಾರಿಗಳು ಸೇರಿ 6 ಮಂದಿಯ ಬಂಧನವಾಯಿತು। 2022 ಮೇ 12 ರಂದು ನೇಮಕಾತಿ ವಿಭಾಗದಲ್ಲಿ ಡಿವೈಎಸ್ಪಿ ಆಗಿದ್ದ ಶಾಂತಕುಮಾರ್ ಬಂಧನವಾಯಿತು। 2022 ಮೇ 26 ಮತ್ತು 27 ರಂದು ಸಿಐಡಿ ಅಧಿಕಾರಿಗಳಿಂದ ನೇಮಕಾತಿ ವಿಭಾಗದ ಎಡಿಜಿಪಿ ಅಮೃತಪಾಲ್ ವಿಚಾರಣೆ ನಡೆಯಿತು। 2022 ಜೂನ್ 1 ರಂದು ಸಿಐಡಿ ಅಧಿಕಾರಿಗಳಿಂದ ಆರ್ಡಿ ಪಾಟೀಲ್ ಅಳಿಯ ಪ್ರಕಾಶ್ ಸೇರಿ 3ರ ಬಂಧನವಾಯಿತು। 2022 ಜುಲೈ 4 ರಂದು ಸಿಐಡಿ ಅಧಿಕಾರಿಗಳಿಂದ ಪೊಲೀಸ್ ನೇಮಕಾತಿ ವಿಭಾಗದ ಎಡಿಜಿಪಿ ಆಗಿದ್ದ ಅಮೃತಪಾಲ್ ಬಂಧನವಾಯಿತು। 2022 ಜುಲೈ 27 1ನೇ ಎಸಿಎಂಎಂ ಕೋರ್ಟ್ಗೆ 3065 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ। ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದ ವಿಚಾರಣೆ ನಡೆಸುತ್ತಿರುವ ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪ ನೇತೃತ್ವದ ಏಕಸದಸ್ಯ ನಿಯೋಗ ನೇಮಕಾತಿ ವಿಭಾಗದ ಭದ್ರತಾ ಕೊಠಡಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ। ಉತ್ತರ ಪತ್ರಿಕೆಗಳ ಸಂಗ್ರಹ ಅವುಗಳ ನಿರ್ವಹಣೆ ಬಗ್ಗೆ ಮಾಹಿತಿ ಪಡೆದರು। ಪ್ರಕರಣ ಸಂಬಂಧ ಈ ತಿಂಗಳಾಂತ್ಯಕ್ಕೆ ವರದಿ ಸಲ್ಲಿಕೆ ಮಾಡಲಾಗುತ್ತದೆ। 27 28 ಜನ ಪಂಜಾಬ್ ದಿ ಕೃಷ್ಣ ಎವಿಡೆನ್ಸ್ ಆಗಿದೆ। 15 ತಾರೀಕಿನಿಂದ ರೆಸ್ಪಾನ್ಸ್ ಎವಿಡೆನ್ಸ್ ಸ್ಟಾರ್ಟ್ ಆಗುತ್ತೆ। ಕಾಂಟ್ರೋವರ್ಸಿ ಇತ್ತು, ಸ್ಟ್ರಾಂಗ್ ರೂಮ್ ಇದಿಲ್ಲ ಅದಿಲ್ಲ ಅಂತ ಹೇಳಿ, ಅದಕ್ಕೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬಿಟ್ರೆ ನಮಗೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಈ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಿ। ಈ ತಿಂಗಳ ಎಂಡ್ಗೆ ಅಷ್ಟೊತ್ತಿಗೆ ಮುಗಿಬಹುದು ಅಂತ ನಾವು ಆತ್ಕೊಂಡ್ವಿ। ಇದೀಗ ತಲೆಮರೆಸಿಕೊಂಡಿದ್ದ ಆರ್ಡಿ ಪಾಟೀಲ್ ಕೂಡ ಅರೆಸ್ಟ್ ಆಗಿದ್ದು ತನಿಖೆ ಇನ್ನಷ್ಟು ತೀವ್ರಗೊಳ್ಳಲಿದೆ, ಹಾಗೆ ಪರೀಕ್ಷೆ ಪ್ರಕ್ರಿಯೆಗಳು ಚುರುಕಾಗಲಿವೆ। ಬ್ಯೂರೋ ರಿಪೋರ್ಟ್ ನ್ಯೂಸ್ 18।